ಅಪ್ಪುವವರನ್ನ ಕಳೆದುಕೊಂಡು ನೋವಿನಲ್ಲಿದ್ದ ದೊಡ್ಡನಿ ಕುಟುಂಬದವರು ಮಾರ್ಚ್ ಹದಿನೇಳರಂದು ಜೇಮ್ಸ್ ಚಿತ್ರ ರಿಲೀಸ್ ಆಗಿದ್ದು ಕುಟುಂಬದವರೆಲ್ಲ ಸೇರಿ ಜೇಮ್ಸ್ ಚಿತ್ರ ನೋಡಿ ಅಪ್ಪು ನೆನೆದು ಭಾವುಕರಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಿವಣ್ಣ ತುಂಬಾನೇ ಗರಂ ಆದ ಘಟನೆಯೊಂದು ನಡೆದಿದೆ ಹಾಗಾದ್ರೆ ಏನಿದು ಘಟನೆ ನೋಡೋಣ ಬನ್ನಿ ಸ್ಟಾರ್ ನಟರನ್ನ ಕಂಡಾಗ ಅವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಅಭಿಮಾನಿಗಳು ಆಸೆ ಪಡ್ತಾರೆ ಆದರೆ ಕೆಲವೊಮ್ಮೆ ಅಭಿಮಾನಿಗಳ ವರ್ತನೆ ಮಿತಿ ಮೀರುತ್ತದೆ ಅಂತಹ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳು ಸಿಟ್ಟಾಗುವುದು ಸಹಜ ಸಾಮಾನ್ಯವಾಗಿ ಶಿವರಾಜ್ ಕುಮಾರ್ ಅವರು ಕೋಪಗೊಳ್ಳುವುದಿಲ್ಲ ಆದರೆ ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸಿದಾಗ ಅವರು ಸಿಟ್ಟಾಗುವುದುಂಟು ಈಗ ಮೈಸೂರಿನಲ್ಲಿ ಅದೇ ರೀತಿಯಾಗಿದೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಮತ್ತು ಜೇಮ್ಸ್ ಸಿನಿಮಾದ ಬಿಡುಗಡೆಯ ಈ ಸಂದರ್ಭದಲ್ಲಿ ಶಿವಣ್ಣ ಮೈಸೂರಿಗೆ ತೆರಳಿದ್ದಾರೆ ಅಲ್ಲಿನ ಶಕ್ತಿಧಾಮಕ್ಕೆ ಪತ್ನಿ ಗೀತಕ್ಕ ಜೊತೆ ಭೇಟಿ ನೀಡಿದ್ದಾರೆ ಈ ವೇಳೆ ಕೆಲವು ಅಭಿಮಾನಿಗಳು ಫೋಟೋಕ್ಕಾಗಿ ಮುಗಿಬಿದ್ದಿದ್ದಾರೆ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕೆಲವರ ವರ್ತನೆ ಕಂಡು ಶಿವರಾಜ್ ಕುಮಾರ್ ಅವರಿಗೆ ಕೋಪ ಬಂದಿದೆ ಬಾಯಿ ಇದೆ ಅಂತ ಏನೇನು ಮಾತಾಡೋದಲ್ಲ ಯಾಕಿಂಗೆಲ್ಲ ಮಾಡ್ತೀರಿ ಹೇಳಿ ಅದೇ ಇಷ್ಟ ಆಗಲ್ಲ ಏ ಬಿಡಣ್ಣ ಅಂತ ಅವಾಸ್ ಯಾರಿಗೆ ಆಟಿಟ್ಯೂಡ್ ತೋರಿಸ್ತಾ ಇದೆಯಾ ನೀನು ಎಂದು ಶಿವರಾಜ್ ಕುಮಾರ್ ಕೋಪ ವ್ಯಕ್ತಪಡಿಸಿದ್ದಾರೆ ಅಪ್ಪು ಕಳೆದುಕೊಡು ನೋವಿನಲ್ಲಿರುವ ಶಿವಣ್ಣ ಅವರಿಗೆ ಸೆಲ್ಫಿ ಫೋಟೋಗೋಸ್ಕರ ತೊಂದರೆ ಕೊಡೋದು ಸರಿನಾ ತಪ್ಪಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ